हिरियूरु विधानसभा क्षेत्र चुनावना पूर्व समीक्षे कॉल माड़ी ओट माड़ी अभियान के उत्तम स्पंदने सिक्ता इदे। हिरियूरु विधानसभा क्षेत्र चुनावना पूर्व समीक्षे कॉल माड़ी ओट माड़ी अभियान के उत्तम स्पंदने सिक्ता इदे। बेळगे 9:30 रिंद 12 गंटे वरेगे हिरियूरु क्षेत्र समीक्षे नडेयुत्ते। मध्याह्न 1 गंटेगे हिरियूरु क्षेत्र फलितांश प्रकटगोळ्ळलिदे। कॉल माड़ी ओट माड़ी अभियान के भर्जरी रेस्पॉन्स सिक्ता इदे। इन्नु यारु कॉल माड़िल्ल नीवु कूड करे माड़ी निम्म अभिप्रायवन्न तिळिसबहुदु। बेळगे 9:30 रिंद 12 गंटेय वरेगे ई समीक्षे नडेयलिदे। ईगागले कॉल माड़ी ओट माड़ी अभियान के उत्तम स्पंदने सिक्ता इदे। 9:30 रिंद 12 गंटेय वरेगे हिरियूरु क्षेत्र समीक्षे नडेयता इदे। फ्रीडम आपल कल्तु ताइवान सीबे बेळेतिद्दीरा हागाद्रे निम्म ताइवान सीबे हण्णुगळन्न 1 कोटिगू हेच्चु फ्रीडम आप बळकेदाररिगे यावदे खर्चिल्लदे माराट माडि। इसे विचार के हेच्चिन माहितियन्न नीडुत्तारे नम्म प्रतिनिधि मधु नागराज। मधु, हिरियूरु विधानसभा क्षेत्र चुनावणा पूर्व समीक्षे नडेयता इदे, याव रीतियागिदे जनर रेस्पॉन्स? ರಾಮ, ಏನು ಇರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಒಂದು ಪ್ರತಿ ಬಾರಿ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಜನಗಳು. ಈ ಬಾರಿ ಏನು ಪವರ್ ಟಿವಿ ಸಮೀಕ್ಷೆಯಲ್ಲಿ ಒಂದು ಉತ್ತಮ ರೆಸ್ಪಾನ್ಸ್ ಕೂಡ ಒಂದು ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಬಾರಿ ಈ ಒಂದು ಚುನಾವಣೆಯಲ್ಲಿ ಒಂದು ಬದಲಾವಣೆ ಅಂದ್ರೆ 2008 ಒಂದು ಏನು ಡಿ ಸುಧಾಕರ್ ಅವರು ಪಕ್ಷೇತರವಾಗಿ ಒಂದು ಬಿಜೆಪಿ ಲಕ್ಷ್ಮೀಕಾಂತ್ ವಿರುದ್ಧ ಒಂದು ಸ್ಪರ್ಧಿಸಿ ಒಂದು ಏನ್ BSY ಸರ್ಕಾರ ಇತ್ತು ಆ ಒಂದು ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಮಂತ್ರಿ ಕೂಡ ಆಗಿರ್ತಾರೆ. ಬದಲಾದ ಸನ್ನಿವೇಶದಲ್ಲಿ ಒಂದು 2013 ಒಂದು ಕಾಂಗ್ರೆಸ್ ಸೇರಿ ಸ್ಪರ್ಧಿಸಿ ಅವಾಗೂ ಕೂಡ ಏನು JDS ಇಂದ ಸ್ಪರ್ಧಿಸಿದ್ದೆ ಕೃಷ್ಣಪ್ಪ ವಿರುದ್ಧ ಅವಾಗೂ ಕೂಡ ಗೆಲ್ತಾರೆ. ಭಾರಿ ಜಿದ್ದಾಜಿನಿಂದ ಈ ಒಂದು ಚುನಾವಣೆ ಕೊಡುತ್ತೆ. ಕೇವಲ 1205 ಓಟ್ನಲ್ಲಿ ಸುಧಾಕರ್ ಗೆದ್ದಿರ್ತಾರೆ. ಅದಾದ ಬಳಿಕ ಏನು ಕೃಷ್ಣಪ್ಪ ಅವರ ಮಗಳಿದ್ರು ಪೂರ್ಣಿಮಾ ಶ್ರೀನಿವಾಸ ಅವರು BJP ಸೇರ್ಪಡೆ ಆಗ್ತಾರೆ. 2018 ಒಂದು ಕಾಂಗ್ರೆಸ್ ನಿಂದ ಮತ್ತೆ ಸುಧಾಕರ್ ಸ್ಪರ್ಧೆ ಮಾಡ್ತಾರೆ. ಅದಾದ ಬಳಿಕ ಏನು ಆ ಒಂದು ಚುನಾವಣೆಯಲ್ಲಿ ಏನು ಪೂರ್ಣಿಮಾ ಶ್ರೀನಿವಾಸ್ ಅವರು ಒಂದು ಗೆದ್ದು ಒಂದು ತಂದೆಯ ಸೇಡನ್ನ ತೀರಿಸಿಕೊಂಡಿರ್ತಾರೆ. ಪ್ರತಿ ಬಾರಿಯೂ ಕೂಡ ಈ ಒಂದು ಇಲ್ಲಿ ಏನು ಹಿರಿಯೂರು ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಜನ ಒಂದು ಬದಲಾವಣೆ ಬರ್ಸಿಕೊಂಡದ್ದು ಪ್ರಮುಖವಾಗಿ ಈ ಒಂದು ಏನು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗೊಲ್ಲ ಸಮುದಾಯದ ಮತಗಳು ಹೆಚ್ಚಾಗಿದ್ದಾವೆ. ಅಂದ್ರೆ 40,000 ಹೆಚ್ಚು ಗೊಲ್ಲ ಸಮುದಾಯದ ಮತಗಳು ಇರೋದ್ರಿಂದ ಏನು ಬೆಂಗಳೂರಿನಿಂದ ಒಂದು ಪೂರ್ಣಿಮಾ ಅವರು ಒಂದು ಹಿರಿಯೂರಿನಲ್ಲಿ ಕಾಂಪಿಟೇಷನ್ ಮಾಡಿ ಒಂದು ಗೆಲ್ದ ಬರ್ತಿರ್ತಕ್ಕಂಥದ್ದು. ಈ ಬಾರಿ ಕೂಡ ಪ್ರಮುಖವಾಗಿ ಏನು ವಿವಿಧ ಒಂದು ಯೋಜನೆಗಳ ಮೂಲಕ ಒಂದು ಪೂರ್ಣಿಮಾ ಶ್ರೀನಿವಾಸ್ ಅವರು ಒಂದು ಹೆಸರು ಮಾಡಿರ್ತಾರೆ. ಆ ವಿಚಾರವಾಗಿ ಒಂದು ಬೇರೆ BJP ಕ್ಯಾಂಡಿಡೇಟ್ ಕೂಡ ಇಲ್ಲಿಲ್ಲ. ಹಾಗಾಗಿ ಏನು ಈ ಬಾರಿ ಒಂದು ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೂಡ ಪಕ್ಕ ಆಗಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ ಇಂದ ಡಿ ಸುಧಾಕರ್ ಮತ್ತು ಬಿ ಸೋಮಶೇಖರ್ ಅವರು ಒಂದು ಸ್ಪರ್ಧೆಗೆ ಒಂದು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. JDS ನಿಂದ ಮೂಡಲಗಿರಿಯಪ್ಪ ಮತ್ತು ಜಯಣ್ಣ ಕೂಡ ಕಾಂಪಿಟೇಷನ್ ಮಾಡತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಒಂದು ಕಾಂಗ್ರೆಸ್ ಮತ್ತು BJP ನಡುವೆ ಒಂದು ನೇರ ಕಾದಾಟ ನಡೆಯಲಿದೆ. ಜೊತೆಗೆ ಯಾರು ಗೆಲ್ತಾರ ಅಂತೇಳಿ ಒಂದು ಮತದಾರ ಕೂಡ ಒಂದು ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಬ್ರು ಕೂಡ ಡಿ ಸುಧಾಕರ್ಗೂ ಈ ಹಿಂದೆ ಒಂದು ಉತ್ತಮ ಕೆಲಸಗಳ ಮೂಲಕ ಒಂದು ಹೆಸರು ಮಾಡಿದ್ರು. ಈ ಬಾರಿ ಒಂದು ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಉತ್ತಮ ಕೆಲಸ ಮಾಡಿದಾರೆ ಅಂತೇಳಿ ಜನರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎರಡೂ ಪಕ್ಷಗಳು ಒಂದು ನೇರ ಕಾದಾಟಕ್ಕೆ ಇಳಿದ್ರಲ್ಲಿ ಸಂಶಯ ಇಲ್ಲ ಅಂತೇಳಿ ವ್ಯಕ್ತವಾಗಿರ್ತಕ್ಕಂಥದ್ದು. ರಾಮ್, ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.